ಆಡಪ್ರಭು ಕೆಂಪೇಗೌಡರ 512ನೇ ಜಯಂತಿಯನ್ನು ತಾಲೂಕು ಒಕ್ಕಲಿಗರ ಸಂಘದಿಂದ ನಗರದ ಗಾಂಧಿ ವೃತ್ತದಲ್ಲಿ ಸರಳವಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ವಿಜಯಶಂಕರ್, ಪ್ರದೀಪ್ ಕುಮಾರ್, ರಾಮಚಂದ್ರಪ್ಪ, ರಾಜಗೋಪಾಲ್ಗೌಡ, ನರಸಿಂಹಪ್ಪ, ಸುರೇಶ್, ಶ್ರೀನಿವಾಸ್, ವರದರಾಜ್ ಹಾಗೂ ಇತರರು ಹಾಜರಿದ್ದರು. ಕೆಂಪೇಗೌಡರ ಜಯಂತಿಯನ್ನು ರಾಜ್ಯದಾದ್ಯಂತ ಸರ್ಕಾರದ ವತಿಯಿಂದ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ಆಚರಣೆ ಮಾಡುವುದು ಅವರ ಕರ್ತವ್ಯ. ನಮ್ಮ ಜಿಲ್ಲಾಡಳಿತ ಸಹ ಈ ಚೆನ್ನಯ್ಯ ರಂಗಮಂದಿರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಏನು ನಮ್ಮ ಕೆಜಿಎಫ್ ತಾಲೂಕಿನ ಮನೆ ತಹಸೀಲ್ದಾರ್ರವರು ಅವರ ಒಂದು ಕಚೇರಿಯಲ್ಲಿ ಆಚರಣೆ ಮಾಡಬೇಕಾಗಿತ್ತು, ಆಚರಣೆ ಮಾಡಲಿಲ್ಲ ಅನ್ನೋ ಒಂದು ಸುದ್ದಿ ಇತ್ತಂದು ನಾವು ಕೇಳ್ಪಡ್ತಾ ಇದ್ದೀವಿ. ಇದು ಬಹಳ ಖಂಡನೀಯವಾದಂಥ ಒಂದು ವಿಷಯ. ಅವರನ್ನು ಖಂಡನೆಯನ್ನು ನಮ್ಮ ಒಕ್ಕಲಿಗರ ಸಂಘದಿಂದ ಮತ್ತು ನಮ್ಮ ಸಮಸ್ತ ಎಲ್ಲ ಕುಲ ಬಾಂಧವರಿಂದ, ಇದು ಕೆಂಪೇಗೌಡರ ಒಂದು ಜಯಂತಿ ನಮ್ಮ ಕುಲ ಬಾಂಧವರಿಗೆ ಮಾತ್ರ ಸೀಮಿತವಾದಂತಲ್ಲ, ಎಲ್ಲ ನಾಡಿನ ಜನತೆಗೂ ಸಹ ಸಂಬಂಧಪಟ್ಟಂಥ ಒಂದು ಜಯಂತಿ. ಅದನ್ನು ಅವರು ಬಹಳ ಲಘುವಾಗಿ ಸ್ವೀಕರಣೆ ಮಾಡಿ ಆಚರಣೆ ಮಾಡ್ತಾ ಇರೋದು, ಆಚರಣೆ ಮಾಡದೇ ಇರುವಂಥದ್ದು ಖಂಡನೀಯವಾದಂಥ ಒಂದು ವಿಷಯ. ಈ ಮುಂದೆ ನಾವು ಅವರ ವಿರುದ್ಧವಾಗಿ ಒಂದು ಏನನ್ನೋ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಅದು ನಾವು ಸದ್ಯದಲ್ಲೇ ಒಂದು ತೀರ್ಮಾನ ತಗೊಂಡು ಅವರಿಗೆ ಬಿಸಿಯನ್ನು ಮುಗಿಸುವ ಒಂದು ಕೆಲಸವನ್ನು ಮಾಡ್ತೇವೆ. ಮೊನ್ನೆ ನಾಡಪ್ರಭು ಕೆಂಪೇಗೌಡರು ಅವರು 1510ರಲ್ಲಿ ಜನನ ಮಾಡಿ ಕೆಂಪಾಂಜೆ ಮತ್ತು ನಿಮ್ಮ 1212ರಲ್ಲಿ ಜನನ ಆಗಿದ್ದು ನಂತರ ಅವರು ತನ್ನ ರಾಜಧಾನಿ ಬೆಂಗಳೂರನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಕುಪ್ಪಾರಪೇಟೆ ಇರ್ಬೋದು, ಕುಂಬಾರಪೇಟೆ ಇರ್ಬೋದು, ಬಳೆಪೇಟೆ, ಈ ಥರ ಯಾರ್ಯಾರು ಯಾವ್ಯಾವ ಕಸಬು ಮಾಡ್ತಾರೆ ಆ ಕಸಬನ್ನು ಆಯಾ ಇವ್ರಿಗೆ ಎಲ್ರಿಗೂ ಆ ಒಂದೊಂದು ಏರಿಯಾ ಕೊಟ್ಟು ಅವರು ಮತ್ತೆ ಅದರಲ್ಲಿ ಅವರು ಏನು ಉದ್ಯೋಗ ಮಾಡ್ತಾಯಿದ್ರು, ಏನು ಟ್ರೇಡ್ ಅಂದರೆ ಅವರು ವ್ಯಾಪಾರ ಇರ್ಬೋದು, ಯಾವುದೇ ಕಸಬು ಫುಲ್ ಕಸಬು ಯಾವುದು ಮಾಡಿದ್ರು ಮಾಡಿಕೊಂಡು ಅವರು ಇಂಪ್ರೂವ್ ಆಗಲಿಕ್ಕೆ ಒಂದು ತಳಹದಿ ಹಾಕ್ಕೊಟ್ರು. ಇವತ್ತೊಂದು ದಿನ ಇಡೀ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲಿಕ್ಕೆ ಈ ನಾಡಪ್ರಭು ಕೆಂಪೇಗೌಡರು ಇವರ ಒಂದು ಕೊಡುಗೆ. ಇದನ್ನು ನಮ್ಮ ನಾವು ಅಷ್ಟೇ ಈ ಹಿಂದಿನ ಸಮಾಜ ನಮ್ಮ ಹುಡುಗರು ನಮಗೆ ಎಲ್ಲ ಮಾರ್ಗದರ್ಶನ ಅವರು ಎಲ್ಲ ಸಮಾಜ ಎಲ್ಲ ಕೋಮಿನವ್ರಿಗೂ ಯಾವ ರೀತಿ ಮಾರ್ಗದರ್ಶನ ಆಗಿದ್ರು ಅದೇ ರೀತಿಯಾಗಿ ನಮ್ಮ ಎಲ್ಲ ಜನಾಂಗದ ಹುಡುಗರು ಸಹ ಎಲ್ಲ ಕೋಮಿನವ್ರಿಗೂ ಸಹ ಒಂದೇ ರೀತಿಯಾಗಿ ನೋಡಿಕೊಂಡು ಸಮಾಜದ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗಲಿಕ್ಕೆ ಅದೇ ರೀತಿಯಾಗಿ ಎಲ್ರಿಗೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ನಾವು ಎಲ್ಲರನ್ನೂ ಸಹ ಸಮಾಜದಲ್ಲಿ ಸಹಬಾಳ್ವೆಯಿಂದ ನಡೆಸ್ಕೊಂಡು ಹೋಗ್ಬೇಕಂತ ಈ ಸಮಾಜದ ಎಲ್ರಿಗೂ ನಾನು ಕಳ್ಕಳಿಯಿಂದ ಬೇಡ್ಕೊಳ್ತೇನೆ. ಇವತ್ತೊಂದು ದಿನ ಇಲ್ಲಿ ನನ್ನ ಕರೆದಿದ್ದಕ್ಕೆ ನಾನು ಬಹಳ ಹರ್ಷಿತನಾಗಿದ್ದೇನೆ. ನಾನು ಎಲ್ರಿಗೂ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಈ ದಿನ ನಾಡಪ್ರಭು ಕೆಂಪೇಗೌಡರ 512ನೇ ಜನ್ಮ ಮಹೋತ್ಸವವನ್ನು ಜಯಂತಿಯನ್ನು ನಾವು ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಒಕ್ಕಲಿಗರ ಚಾರಿಟಬಲ್ ಟ್ರಸ್ಟ್ ಮತ್ತು ಒಕ್ಕಲಿಗರ ಸಂಘದಿಂದ ಇಲ್ಲಿ ಕೆಜಿಎಫ್ ನಗರದಲ್ಲಿ ಈ ಒಂದು ಕೆಂಪೇಗೌಡರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕೆಂಪೇಗೌಡರ ಜಯಂತಿ ಒಕ್ಕಲಿಗರ ಸಮುದಾಯಕ್ಕೆ ಮಾತ್ರ ಮೀಸಲಾಗಿಲ್ಲ, ಸಮುದಾಯ ಪ್ರತಿ ಒಂದು ಜಾತಿಯ ಪ್ರತಿಯೊಂದು ಪ್ರಜೆಗೂ ಸಹ ಇದು ಅನ್ವಯಿಸುತ್ತೆ. ಕಾರಣ ಏನು ಅಂತಂದರೆ ನಾಡಪ್ರಭು ಕೆಂಪೇಗೌಡರ ಒಂದು ಹಿಸ್ಟ್ರಿಯನ್ನು ನಾವು ಓದಿದಾಗ ಅದು ಒಕ್ಕಲಿಗರ ಸಮುದಾಯಕ್ಕೆ ಮಾತ್ರ ಅವರು ಸಹಕಾರ ಕೊಟ್ಟಿಲ್ಲ, ಪ್ರತಿಯೊಂದು ಜಾತಿಯ ಪ್ರತಿಯೊಬ್ಬ ಜನಕ್ಕೂ ಸಹ ಸಹಕಾರ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಅದು ಕಾರಣ ಏನು ಅಂತಂದರೆ ಬೆಂಗಳೂರನ್ನು ನೋಡಿದ್ರೆ ನಾವು ಅದನ್ನು ನೀಟಾಗಿ ಎಲ್ಲ ಕರೆಕ್ಟಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವಾಗ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲೇ ಸರ್ಕಾರ ಮಾಡ್ತಾ ಇರುವಾಗ ಕೆಜಿಎಫ್ ತಾಲೂಕು ಆಫೀಸಲ್ಲಿ ನಾವು ಈಗಾಗಲೇ ಹೋಗಿ ನೋಡ್ಕೊಂಡು ಬಂದಿದ್ದೀವಿ, ತಾಲೂಕು ಆಫೀಸಲ್ಲಿ ತಾಲೂಕು ದಂಡಾಧಿಕಾರಿಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು, ಅದನ್ನು ಮಾಡದೇ ಇರೋದು ತಹಸೀಲ್ದಾರರ ಖಂಡನೀಯವಾದಂಥದ್ದು. ಈ ಕೂಡಲೇ ನಾವು ಇದ್ದಾರೆ ಈ ಒಂದು ವಿಚಾರವನ್ನು ಯಾಕೆ ಅವರು ಮಾಡಿಲ್ಲ, ಜಯಂತಿಯನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಯಾಕೆ ಆಚರಣೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದನ್ನು ಜಿಲ್ಲಾಧಿಕಾರಿಗಳಿಗೂ ಸಹ ಅವರ ಗಮನಕ್ಕೂ ತರ್ತೀವಿ. ಕೋಲಾರಲ್ಲಿ ಮಾಡ್ತಾ ಇದ್ದಾರೆ ಇವರು, ತಹಸೀಲ್ದಾರ್ ಯಾಕೆ ಮಾಡ್ತಾ ಇಲ್ಲ ಇದೊಂದು. ಮತ್ತು ಇನ್ನೊಂದು ಏನು ಅಂತಂದರೆ ಈಗ ಈ ಒಕ್ಕಲಿಗರ ಸಂಘದ ವತಿಯಿಂದ ಈ ಒಂದು ಕುವೆಂಪು ಬಸ್ ನಿಲ್ದಾಣದಲ್ಲಿ ಕಾಮರಾಜರವರ ಪ್ರತಿಮೆ ಏನಿದೆ ಅದರ ಪಕ್ಕದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಕ್ಕಲಿಗರ ಸಂಘದಿಂದ ನಾವು ನಗರಸಭೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ
ನಗರಸಭಾ ಅಧ್ಯಕ್ಷರನ್ನ ಮತ್ತು ಅಧಿಕಾರಿಗಳನ್ನ ಮತ್ತು ಈ ವಿಚಾರವನ್ನ ನಾವು ಶಾಸಕರ ಗಮನಕ್ಕೂ ತರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಬಂದು ಪ್ರಭು ಕೆಂಪೇಗೌಡರ 512ನೇ ಜಯಂತಿಯ ಶುಭಾಶಯಗಳು. ಪ್ರಥಮವಾಗಿ ಮತ್ತೆ ಈಗೇನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರು ನಾಡಪ್ರಭು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಇಟ್ಟಿದ್ದಾರೆ. ಅದಕ್ಕೆ 108 ಅಡಿಯ ಒಂದು ಕೆಂಪೇಗೌಡರ ವಿಗ್ರಹವನ್ನು ಇಡಬೇಕು ಅಂತ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದರ ಒಂದು ಪ್ರತಿಮೆ ಕೂಡ ತಯಾರಿ ನಡೀತಾ ಇದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ನಂತರ ಸರ್ಕಾರದ ಆದೇಶದ ನಂತರ ಈಗ ರಾಜ್ಯದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇವತ್ತು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಒಂದು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಈ KGF ನಗರದಲ್ಲಿ ಒಂದು ತಾಲೂಕು ಆಫೀಸಲ್ಲಾಗಿರ್ಬೋದು, ನಗರಸಭೆಯಲ್ಲಾಗಿರ್ಬೋದು, ಎಲ್ಲೂ ಸಹ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾ ಇಲ್ಲ. ಇದು ಕೆಂಪೇಗೌಡರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ವಿಚಾರವನ್ನು ಇವತ್ತು ನಮ್ಮ ಈ KGF ನಗರದಲ್ಲಿ ಆಗ್ತಾ ಇದೆ. ಇದನ್ನು ತಹಸೀಲ್ದಾರ್ ಅವರು ಎತ್ತಚ್ಕೊಂಡು ಮುಂದಿನ ದಿನಗಳಲ್ಲಿ ಪೂರ್ವ ಸಭೆಗಳನ್ನು ಕರೆದು ಮುಖಂಡರುಗಳನ್ನು ಕರೆದು ಈ ರೀತಿ ಆಗದೇ ಇರೋ ಥರ ಕ್ರಮವನ್ನು ನಮ್ಮ ತಹಸೀಲ್ದಾರ್ ಅವರು ವಹಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತನ್ನ ರಾಜಧಾನಿ ಬೆಂಗಳೂರನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಕುಪ್ಪಾರಪೇಟೆ ಇರ್ಬೋದು, ಕುಂಬಾರಪೇಟೆ ಇರ್ಬೋದು, ಬಳೆಪೇಟೆ ಈ ಥರ ಯಾರ್ಯಾರು ಯಾವ್ಯಾವ ಕಸಬು ಮಾಡ್ತಾರೆ ಆ ಕಸಬನ್ನು ಆಯಾ ಇವ್ರಿಗೆ ಎಲ್ರಿಗೂ ಆ ಒಂದೊಂದು ಏರಿಯಾ ಕೊಟ್ಟು ಅವರು ಮತ್ತೆ ಅದರಲ್ಲಿ ಅವ್ರು ಏನು ಉದ್ಯೋಗ ಮಾಡ್ತಾಯಿದ್ರು, ಏನು ಟ್ರೇಡ್ ಅಂದರೆ ಅವರು ವ್ಯಾಪಾರ ಇರ್ಬೋದು, ಯಾವುದೇ ಕಸಬು ಫುಲ್ ಕಸಬು ಯಾವ್ದು ಮಾಡಿದ್ರು ಮಾಡಿಕೊಂಡು ಅವರು ಇಂಪ್ರೂವ್ ಆಗಲಿಕ್ಕೆ ಒಂದು ತಳಹದಿ ಹಾಕ್ಕೊಟ್ರು. ಇವತ್ತೊಂದು ದಿನ ಇಡೀ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲಿಕ್ಕೆ ಈ ನಾಡಪ್ರಭು ಕೆಂಪೇಗೌಡರು ಇವರ ಒಂದು ಕೊಡುಗೆ. ಇದನ್ನು ನಮ್ಮ ಇವ್ರು ನಾವು ಅಷ್ಟೇ ಈ ಹಿಂದಿನ ಸಮಾಜ ನಮ್ಮ ಹುಡುಗರು ನಮಗೆ ಎಲ್ಲ ಮಾರ್ಗದರ್ಶನ ಅವರು ಎಲ್ಲ ಸಮಾಜ ಎಲ್ಲ ಕೋಮಿನವ್ರಿಗೂ ಯಾವ ರೀತಿ ಮಾರ್ಗದರ್ಶನ ಆಗಿದ್ರು ಅದೇ ರೀತಿಯಾಗಿ ನಮ್ಮ ಎಲ್ಲ ಜನಾಂಗದ ಹುಡುಗರು ಸಹ ಎಲ್ಲ ಕೋಮಿನವ್ರಿಗೂ ಸಹ ಒಂದೇ ರೀತಿಯಾಗಿ ನೋಡಿಕೊಂಡು ಸಮಾಜದ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗಲಿಕ್ಕೆ ಅದೇ ರೀತಿಯಾಗಿ ಎಲ್ರಿಗೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ನಾವು ಎಲ್ಲರನ್ನೂ ಸಹ ಸಮಾಜದಲ್ಲಿ ಸಹಬಾಳ್ವೆಯಿಂದ ನಡೆಸ್ಕೊಂಡು ಹೋಗ್ಬೇಕಂತ ಈ ಸಮಾಜ ಎಲ್ರಿಗೂ ನಾನು ಕಳ್ಕಳಿಯಿಂದ ಬೇಡ್ಕೊಳ್ತೇನೆ. ಇವತ್ತೊಂದು ದಿನ ಇಲ್ಲಿ ನನ್ನ ಕರೆದಿದ್ದಕ್ಕೆ ನಾನು ಬಹಳ ಹರ್ಷಿತನಾಗಿದ್ದೇನೆ. ನಾನು ಎಲ್ರಿಗೂ ನಾನು ವಂದಿಸ್ತಾ ನಾನು ಆಟೋ ಚಾಲಕರದ ಸಂಘದ ಅಧ್ಯಕ್ಷರು ಡಾಕ್ಟರ್ KRAJKUMAR ಅಂತ 30 ವರ್ಷದಿಂದ ಇದ್ದೀನಿ. 24/6/2021 ನಮ್ಮ ಡೆಪ್ಯೂಟಿ ಕಮಿಷನರ್ ಸೆಲ್ವಮಣಿ ಚಾಂಬರ್ನಲ್ಲಿ ಮೀಟಿಂಗ್ ಇತ್ತು ರೋಡ್ ಸೇಫ್ಟಿ ವೀಕ್ ಬಗ್ಗೆ. ಅದರ ಬಗ್ಗೆಯೂ ನಾನು ಈ ರೋಡ್ಗಳು KGF ಏನೇನು ರೋಡ್ ಸರಿ ಇಲ್ಲ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನಮ್ಮ ಆಟೋ ಡ್ರೈವರ್ಸ್ಗೆ ಈ ಪರಿಹಾರ ಯಾರಿಗೂ ಸಿಗಿಲ್ಲ, ಒಂದು 10 ಜನ 15 ಜನಕ್ಕೆ ಸಿಗ್ಗಿದೆ. ಯಾಕೆ ಸಿಗಿಲ್ಲ ಅಂದರೆ ಅವ್ರಿಗೆ ಬ್ಯಾಡ್ಜ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂದರೆ ಸಿಗೋದಿಲ್ಲ. ಬಟ್ಟು ಗೌರ್ಮೆಂಟ್ ಏನು ಮಾಡಿದಂದರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದ್ದರೆ ಸಾಕು, ಬ್ಯಾಡ್ಜು ಓಡಿಸ್ಬೋದು, ಆಟೋರಿಕ್ಷಾ ಬ್ಯಾಡ್ಜು ಓಡಿಸ್ಬೋದು, ಎಲ್ಲ ಓಡಿಸ್ಬೋದು ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಪರಿಹಾರ ಮಾತ್ರ ಅವ್ರಿಗೆ ಸಿಗ್ಗಿಲ್ಲ. ಅದಕ್ಕೆ ನಾನು DC ಸಾಹೇಬ್ರನ್ನ ಬ್ಯಾಂಕ್ಗಳಿಗೆ ರೆಕಮೆಂಡ್ ಮಾಡಿ ಒಂದು 5,000 ಮಾಡಿಕೊಡಿ ಸರ್. ನಮ್ಮ ಡ್ರೈವರ್ಸ್ಗೆ ಮಾತ್ರ ಅಲ್ಲ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದ್ದಾರೆ ಲೇಬರ್ಸು, ಅವ್ರಿಗೂ ಆ ಲೇಬರ್ ಕಾರ್ಡ್ ಸಿಗ್ಗಿಲ್ಲ, ಅವ್ರಿಗೂ ಮಾಡಬೇಕು. ಮತ್ತು ಬಸ್ಸು ಆಪರೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಅವ್ರಿಗೂ ಇಲ್ಲ, ಅವ್ರಿಗೂ ಮಾಡಬೇಕಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡು ಈ ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿದ್ದೀನಿ DC ಸಾಹೇಬ್ರಿಗೆ. ಅವ್ರು ಎಷ್ಟು ಬೇಗ ಇದು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಈ ಸ್ಕೂಲ್ ಮಕ್ಕಳಿಗೆ ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಬರೋ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಕ್ಲಾಸಸ್ ಇಲ್ಲ. ಆ ಕ್ಲಾಸಸ್ ಇಲ್ಲ ಅಂದರೆ ಮಂತ್ಲಿ ಫೀಸ್ ಕಲೆಕ್ಟ್ ಮಾಡ್ತಾರೆ ಸ್ಕೂಲ್ನವರು, ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ. ಆನ್ಲೈನ್ ಪೀರಿಯಡ್ನಲ್ಲಿ ಆನ್ಲೈನಲ್ಲೇ ಕೆಲಸ ಮಾಡುವಾಗ ಮನೇಲಿ ಇದ್ಕೊಂಡು ಅವ್ರಿಗೆ ಟೀಚರ್ಸ್ ಏನು ಕ್ಲಾಸ್ ಕೊಡೋದು ಏನಿಲ್ಲ, ಅವ್ರಿಗೆ ಫೀಸ್ ಮಂತ್ಲಿ ಫೀಸ್ ಕಲೆಕ್ಟ್ ಮಾಡೋ ಪ್ಲಸ್ ಡೊನೇಷನ್ನು. ನಾನೇನು ಕೇಳ್ತೀನಿ ಅಂದರೆ ಮಂತ್ಲಿ ಫೀಸ್ ಎಕ್ಸಾಮ್ಷನ್ ಕೊಡಿ, ಡೊನೇಷನ್ನು ಮತ್ತು ಏನು ರಿಜಿಸ್ಟ್ರೇಷನ್ ಫೀಸ್ ಇದೆ ಅದು ಕಟ್ತಾರೆ ಅಂತ ಕೇಳ್ಕೊಂಡಿದ್ದೀನಿ. ಸಾಹೇಬರು ಒಪ್ಕೊಂಡಿದ್ದಾರೆ, ಅದಕ್ಕೆ ಏನು ಅವಕಾಶ ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಒಂದು 30 ವರ್ಷದಿಂದ ಈ ಕೆಲಸ ಆಟೋ ಡ್ರೈವರ್ಸ್ಗೆ ಮಾತ್ರ ಮಾಡ್ತಾಯಿದ್ದೆ. ಅವ್ರಿಗೆ ಲೋನ್ ಇಸ್ಕೊಡೋದು ಬ್ಯಾಂಕ್ನಲ್ಲಿ, ಲಾಸ್ಟ್ ಕೋವಿಡ್ ಪೀರಿಯಡ್ನಲ್ಲಿ ಒಂದು 30,000 ಇಸ್ಕೊಟ್ಟೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಎಲ್ಲ ಬ್ಯಾಂಕ್ನಿಂದ. ಈಗ ನಮಗೆ ಈ ಕರ್ನಾಟಕ ಪ್ರದೇಶ ಅನ್ಆರ್ಗನೈಸ್ಡ್ ಲೇಬರ್ ಕೌನ್ಸಿಲ್, ಅದಕ್ಕೆ ರಾಜ್ಯ ಅಧ್ಯಕ್ಷರು KV ಸುರೇಶ್ ಕುಮಾರ್ ಅವರು ನಮಗೆ KGF ತಾಲೂಕಿನ ಅಧ್ಯಕ್ಷರಾಗಿ ನಮಗೆ ನಾಮಿನೇಟ್ ಮಾಡಿದ್ದಾರೆ. ನಾನು ನನ್ನ ಡ್ರೈವರ್ಸ್ಗೆ ಏನು ಕೆಲಸ ಮಾಡ್ತೀನಿ ಆ ಥರ ಎಲ್ಲ ಲೇಬರ್ಸ್ಗೆ ನನ್ನ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡಿ ಅವ್ರಿಗೆ ಅಪ್ಲಿಫ್ಟ್ ಮಾಡೋಕ್ಕೆ ಸೊಸೈಟಿನಿಂದ ನಾನು ಕಷ್ಟಪಟ್ಟು ಮಾಡ್ತೀನಿ ಅವ್ರಿಗೆಲ್ಲ.
ಕೋಲಾರ ಕೇಶವರ್ ಅವರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ಭಾಗದಲ್ಲಿ ಎರಡನೇ ರೌಂಡ್ನ ಸಂಚಾರ ಪ್ರಾರಂಭಿಸಿದ್ದು ಇಂದು ಸರಿಸುಮಾರು 10 ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಭರ್ಜರಿ ಸ್ವಾಗತ ದೊರೆಯಿತು. ಸರ್ವರೆಡ್ಡಳ್ಳಿ ಗ್ರಾಮದ ಮುಖಂಡರೊಬ್ಬರ ತೋಟದಲ್ಲಿ ಬೋರಿ ಭೋಜನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಆಗಮಿಸಿ ಕೋಲಾರ ಕೇಶವರ್ ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಏನಿಲ್ಲ, ಇವಾಗ ಅನ್ನೋಕ್ಕೆ ಲಾಸ್ಟ್ 2014 ಕೇಶವರ್ ಸರ್ ಎಂ ಪಿಗೆ ಕಂಟೆಸ್ಟ್ ಮಾಡಿದ್ರು, ಆವಾಗ ಹತ್ರ ಇಂದ ಸೋತರು. ಸೊ ಏನೋ ನಮ್ಮ ಅದೃಷ್ಟ, ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರ ಹುಡ್ಕೊಂಬಂದಿದ್ದಾರೆ, ಅದು ನಮ್ಮ ಅದೃಷ್ಟ ಅನ್ಬೋದು. ನೋಡೋಣ, ಇಂಥವ್ರು ಬಡವ್ರಿಗೆ ಹೆಲ್ಪ್ ಮಾಡೋಕ್ಕೆ ನಾನು 2 ವರ್ಷ ಇವೆಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಸೊ ಏನೋ ಒಂದಷ್ಟು ದುಡ್ಡು ಕೊಡೋದು, ಏನೋ ಒಂದು ಕೊಡೋದು, ಓಟ್ ಹಾಕ್ಸ್ಕೊಂಡು ಎಮ್ ಎಲ್ ಎ ಆಗೋದು, ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇವ್ರು 2 ವರ್ಷಕ್ಕೆ ಮೊದಲೇ ಬಂದು ನನ್ನ ಸರ್ವಿಸ್ ಏನಿದೆ ನೋಡಿ ನನಗೆ ಓಟ್ ಹಾಕಿ, ನಾನು ಒಳ್ಳೆಯವನಾದರೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಮಗೂ ನಾವು ನೋಡಿದ್ವಿ, ಕೊತ್ತೂರ್ ಮಂಜು ನೋಡಿದ್ವಿ, ಒತ್ತೂರ್ ಪ್ರಕಾಶ್ ನೋಡಿದ್ವಿ, ನಮ್ಮ ಕ್ಷೇತ್ರಕ್ಕಿಂತವ್ರು ಯಾರು ಬರ್ತಾ ಇಲ್ಲ ಅಂದ್ಕೊಂಡಿದ್ವಿ, ಇವತ್ತು ಬಂದರು, ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೊಂಡು. ಅಂದರೆ ಇವರು ಕೊತ್ತೂರು ಮಂಜುನಾಥ್ ಒತ್ತೂರು ಪ್ರಕಾಶ್ ಲೆವೆಲಲ್ಲಿ ಇದ್ದಾರೆ. ಇವಾಗ ಅಲ್ಲಿ ಏನು ಕೊತ್ತೂರು ಮಂಜು ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ, ದೇವಸ್ಥಾನಕ್ಕಾಗಲಿ, ಬಡವ್ರ ಮದುವೆಗಾಗಲಿ, ರೈತರಿಗೆ ಏನಾದರೂ ಮಾಡೋದಾಗಲಿ, ಸೊ ಆ ರೀತಿ ಒಂದು ಲೀಡರ್ ನಮ್ಗೆ ಸಿಕ್ಕಿಲ್ಲ ಅಂತ ನಾವು ಅಂದ್ಕೊಂಡ್ವಿ. ಇವತ್ತು ಆ ರೀತಿ ಅವರು ಆಯಿತು, ರೈತರಿಗಾಗಲಿ ಬಡವ್ರಿಗಾಗಲಿ ನಾವು ಇವತ್ತಿಂದ ಸರ್ವಿಸ್ ಮಾಡೋಣ, ಏನು ಬೇಕೋ ನಾವು ಅವ್ರ ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾರೆ. ಸೊ ಇವತ್ತು ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೊಂಡು ಇದು ಮಾಡ್ತಾ ಇದ್ದೀವಿ. ಅಂತೂ ನೋಡಿಲ್ಲ, ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ಈ ಧ್ಯೇಯಗಳೆಲ್ಲ ಚೆನ್ನಾಗಿದೆ. ನಾನು ಇಲ್ಲಿ ಈ ಕ್ಷೇತ್ರಕ್ಕೆ ಜನಸಾಮಾನ್ಯರಿಗೆ ರೈತರಿಗೆ ಎಲ್ಲ ಏನೇನು ಅವಕಾಶ ಬೇಕೋ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಕೊಟ್ಟಿಗೆ ಪರಿಚಯ ಮಾಡ್ಯಾರ, ಖಂಡಿತವಾಗ್ಲೂ ಇದು ಬದಲಾವಣೆನೂ ಮುಂದೆ ಗೊತ್ತಾಗ್ತದೆ. ಇಲ್ಲಿ ಈ ಎಂಟೈರ್ ಈ ಕೆಜಿಎಫ್ ಅಲ್ಲಿ ಮಾದರಿಯಾಗಿ ಇದನ್ನು ಸ್ವೀಕಾರ ಮಾಡ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ಒಂದು ಮನೋಭಾವನ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳೋ ಒಂದು ಹೇಳಿಕೆಯನ್ನು ನಾವು ಗ್ರಹಿಸಿಕೊಂಡು ರೈತರ ಪರವಾಗಿ ಬಡವ್ರ ಪರವಾಗಿ ಈಗಲಿಂದನೇ ಇನ್ನೂ 2 ವರ್ಷ ಇದೆ, ಈಗಲಿಂದನೇ ಏನೋ ಕಾರ್ಯಕ್ರಮಗಳು ಮಾಡ್ತೀವಿ, ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಏನೋ ಅವ್ರು ಏನೇನು ಬೇಕೋ ಅವರು ಸೌಕರ್ಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅವ್ರ ಮನೆಯಲ್ಲಿ. ಆ ದೃಷ್ಟಿಯಿಂದ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಾವೇ ಇಂಡಿವಿಜುವಲ್ ಆಗಿ ನಾವು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಕಡೆಯಿಂದ. ಎಲ್ಲ ಗ್ರಾಮಗಳಿಗೂ ರೈತರ ಪರವಾಗಿ ಅವರು ಓಡಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಕೆಲವು ಕಂಪನೀಸ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಹೇಳಿದ್ದಾರೆ ನಮಗೆ. ಅದೇ ರೀತಿ ರೈತರ ಪರವಾಗಿ ಏನೇನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ನಾವು ಫಾಲೋ ಮಾಡ್ತೀವಿ. ನಾನೊಂದೇ ಒಂದು ಏನಂದ್ರೆ ಹೇಳೋದು, ನಮ್ಮ ಕೋಲಾರ ಚಿನ್ನದ ನಾಡಲ್ಲ ಇದು. ಇವಾಗ ನಮ್ಮ ಚಿನ್ನ ಬಂದಿದೆ ಈಗ ಇಲ್ಲಿಗೆ. ನೆಕ್ಸ್ಟು ಇಲ್ಲಿ 2 ವರ್ಷ ಇದ್ದುಕೊಂಡು ಕೂಡ ಆವಾಗಲೇ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ರೈತರಿಗೆಲ್ಲ ಏನೇನು ಸಹಾಯ ಮಾಡಬೇಕು ಮೊದಲೇ ಮಾಡ್ತೀನಿ ಅಂತ ಇದ್ದಾರೆ. ಯಾರೂ ಅಷ್ಟು ಹೇಳಿಲ್ಲ ಇದುವರೆಗೂ. ನಮಗೆ 30 ವರ್ಷ ಅನುಭವ ಏನು ರಾಜಕೀಯದಲ್ಲಿ, ಇದುವರೆಗೂ ಯಾರೂ ಅಷ್ಟು ಮಾತ್ರ ಹೇಳಲಿಲ್ಲ. ಅವರು ಏನೇನು ಮಾಡ್ತಾರೆ ಮಾಡಲಿ, ಮಾಡಿ ನಮ್ಮ ಕೋಲಾರ ಚಿನ್ನದ ನಾಡಿಗೆ ಅವ್ರು ಚಿನ್ನ ಕೊಡ್ತೀನಿ ಅಂತ ಹೇಳಿದರೆ ಅವ್ರು ಒಳ್ಳೆಯವರು ಅಂತ ಎಲ್ರಿಗೂ ಅನಿಸ್ತಾ ಇದೆ. ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಇವಾಗ. ಇವಾಗ ಇಲ್ಲೇನಾಗಿದೆ ಅಂದರೆ BJP ಅವರು ಕಾಂಗ್ರೆಸ್ನವರು ಎಲ್ಲರು, ನಾವೆಲ್ಲ BJP ಅವರೇ, ಅವರು ಇವರು ಎಲ್ಲ ಇವಾಗ ಸ್ವಲ್ಪ ಬೇಜಾರಿದೆ. ಎಲ್ಲರೂ ಬರ್ತಾ ಇದ್ದಾರೆ. ವಿನ್ನಿಂಗ್ ಕ್ಯಾಂಡಿಡೇಟು ನಮ್ಮ ಕೇಶವ ಸರ್ ಅಂತ ನಾವು ಹೇಳ್ತೇವೆ. ಹೆಸರು ಮನ್ಸಾಮ್ ರೆಡ್ಡಿ ಅಂತ. ಅವರು ಕೋಲಾರ ಕೇಶವ ಅವರು ಈಗ ಎಲ್ರಿಗೂ ಪರಿಚಯ ಆಗಿದ್ದಾರೆ. ಮೊದಲು MP ಆಗಿ ದುಡಿದಿದ್ದು ಎಲ್ರಿಗೂ ಗೊತ್ತಾಗಿದೆ. ಒಳ್ಳೆಯ ಕೆಲಸಕ್ಕೆ ಬರ್ತಾ ಇದ್ದೀನಿ. ಜನರ ಕೆಲಸ ಒಳ್ಳೆಯ ಕೆಲಸ ಮಾಡೋಕ್ಕೆ ನಮ್ಗೆ ದಾರಿ ಮಾಡಿಕೊಡಿ ಅಂತಿದ್ದಾರೆ. ನಾವು ದಾರಿ ಮಾಡಿಕೊಡ್ತಾ ಇದ್ದೀವಿ ಸರ್. ಅವ್ರಿಗೆ ಕ್ಷೇತ್ರದ ಕೆಲಸ ಮಾಡಲಿ ಅಂತ ಎಲ್ಲರ ಅಭಿಲಾಷನೂ ಇದೆ. ಅದು ಮಾಡಲಿ ಅಂತ ನಮ್ಮ BJP ಬಿಟ್ಬಿಟ್ರೆ ಹಾಂ, BJP ಬಿಟ್ಟಿದ್ವಿ. BJP ಬಿಟ್ಲಿಲ್ಲ ಅಂದ್ರೆ ಸೋಷಿಯಲ್ ಸರ್ವಿಸ್ಗೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ. ನೀವು ಇವಾಗ ನೀವು ಪಕ್ಷದಲ್ಲಿ ಇದ್ದೀವಿ, ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, BJP ಪಕ್ಷದಲ್ಲಿ ನಾವು ಇದ್ದೀವಿ. ಅವ್ರು ಸೋಷಿಯಲ್ ವರ್ಕ್ ಮಾಡೋದಕ್ಕೆ ನಾವು ತೊಂದರೆ ಕೊಡ್ತಾ ಇಲ್ಲ, ಜನರ ಕೆಲಸ ಮಾಡಲಿ. ಸರ್, ನಾಳೆ MLA ಕಂಟೆಸ್ಟ್ ಮಾಡ್ತಾರೆ. MLA ಕಂಟೆಸ್ಟ್ ಮಾಡಿ ಸೋಷಿಯಲ್ ಜನರ ಮನಸ್ಸಲ್ಲಿ ಸೇರ್ಕೊಂಡ್ರೆ ದುಡಿತೀವಿ ಅವ್ರಿಗೆ.
ಬಿಜೆಪಿ ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತೀರಾ? ಆಮೇಲೆ ನೋಡೋಣ, ಅವ್ರು ಬಿಜೆಪಿ ಅಲ್ಲಿ ಬರ್ತಾರೋ ಇಂಡಿಪೆಂಡೆಂಟ್ ಅಲ್ಲ, ಅವರು ಪಕ್ಷ ಇರಲಿ, ಇವ್ರು ಸಪೋರ್ಟ್ ಮಾಡ್ತೀರಾ? ಬಿಜೆಪಿ ಬಿಟ್ಟು ಇವ್ರಿಗೆ ಮಾಡ್ತೀರಾ? ಹೌದು ಸರ್, ಸೋಷಿಯಲ್ ವರ್ಕ್ ಅಲ್ಲಿ ಜನ ತಿರ್ಕು ಮಾಡಿ ಬಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಜನರಿಂದ ನಾವು ಹೋಗ್ಬೇಕು. ಒಳ್ಳೆಯವ್ರು ಬೇಕು ಅಷ್ಟೇ. ಬಿಜೆಪಿ ಕಾಂಗ್ರೆಸ್ ನೋಡಿ ಇಷ್ಟು ದಿವಸ ನೋಡಿದ್ದಾಯ್ತು, ಎಲ್ಲ ನೋಡ್ಬಿಟ್ಟಿದೀವಿ, ಎಲ್ಲ ನೋಡಿದೆಲ್ಲ ಆಯ್ತು. ಅವರು ಮಾಡ್ಬೇಕಷ್ಟೇ, ಇವಾಗ ನೋಡ್ಬಿಟ್ಟಿದೀವಿ ಇವ್ರನ್ನೆಲ್ಲ ಏನೇನ್ ಮಾಡ್ತಾ ಎಲ್ಲ ನೋಡ್ಬಿಟ್ಟಿದೀವಿ. ನಮ್ಗೆ ಒಳ್ಳೇದ್ ಮಾಡೋರು ಟೆಕ್ನಾಲಜಿ ತರ್ತೀವಿ ನಾವು ಬರ್ತೀವಿ ಅಂತ ಧೈರ್ಯ ಕೊಡ್ತಾ ಇದ್ದಾರೆ ರೈತರಿಗೆ, ಅದರಿಂದ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ವಿಶ್ವಾಸ ಕೊಡ್ತಾ ಇದ್ದೀವಿ ನಾವು. ಸರ್, ನಾನು ಕೂಡ ಅದೇ ಅನ್ಕೊಂಡಿದ್ದೀನಿ. ನಾನು ಸಿ ಐ ಡಿಂಟ್ ಕಮ್ ಟು ಕೆ ಜಿ ಎಫ್ ಟು ಕಂಟೆಸ್ಟ್ ಎಮ್ ಎಲ್ ಎ, ನಾನು ಒಬ್ಬರಾಗಿ ಎಮ್ ಎಲ್ ಎ ಆಗಬೇಕು, ಇವನು ಉಪಯೋಗಿಸ್ಕೋಬೇಕು ಅಂತೆಲ್ಲ ಬಂದಿತ್ತು. ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ಇಲ್ಲಿ ಏನಾದರೂ ಒಂದು ಸರ್ವಿಸ್ ಮಾಡಬೇಕು ಅಂತ ಸ್ನೇಹಿತರ ರಿಕ್ವೆಸ್ಟ್ ಮೇರೆಗೆ ನಾವು ಇಲ್ಲಿ ಬಂದಿದ್ದು. ಇದು ಅಲ್ಲಿ ಬಂದಿದ್ದ ನಂತರ ಇಲ್ಲಿ ಬದಲಾವಣೆಗಳು, ಕೆಲವೊಂದು ತೀರ್ಮಾನಗಳು ಆಯಿತು. ಏನಾಯಿತು, ಇಲ್ಲಿ ಬಡಬಗ್ಗರ ಬಗ್ಗೆ ಮತ್ತು ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇರೋವಂಥ ಕಾರ್ಯವಾಹಕರು ನೋಡಿ, ನೀವು ಇಲ್ಲೇ ಇರ್ಬೋದಲ್ಲ, ಈ ಜನಕ್ಕೆ ನೀವು ನೆರವಾಗ್ಬೋದಲ್ಲ, ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಸ್ಬೋದವಲ್ಲ ಅನ್ನೋ ಒಂದು ನಮ್ಮ ಸ್ನೇಹಿತರ ಒಂದು ಸಲಹೆ ಮೇರೆಗೆ ಆಯಿತು, ನೀವೆಲ್ಲ ಒಗ್ಗಟ್ಟಾಗಿ ಬಂದರೆ ನಾನು ಸರಿ ಅಂತ ನಾನು ತೀರ್ಮಾನ ತಗೊಂಡಿದ್ದೀವಿ. ಅವರು ಕೂಡ ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇನ್ನೇನು ಆಗಬೇಕಾಗಿದೆ ಅಂತಂದರೆ, ಇಲ್ಲಿ ಡೈಲಿ ಟ್ರಾವೆಲರ್ಸ್ ಏನಿದ್ದಾರೋ ಅವರಿಗೆಲ್ಲ ಕೂಡ ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡ್ಕೊಂಡು ತಿನ್ನುವಂಥ ಇಂಡಸ್ಟ್ರೀಸ್ ತರಬೇಕು. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಇಲ್ಲಿಗೆ ಅವ್ರಿಗೆ ಬಂಡವಾಳ ಕೊಟ್ಟು ಇಲ್ಲೇ ಪ್ರೊಕ್ಯೂರ್ಮೆಂಟ್ ಮಾಡಿ ಇಲ್ಲಿ ಫಲಸಾಯನ ತೊಗೊಂಡೋಗೋವಂಥ ಇಂಡಸ್ಟ್ರೀಸ್ನ ತೊಗೊಂಬರ್ಬೇಕು. ಅವ್ರಿಗೆ ರೇಟ್ ಇಲ್ಲ ಅಂತಂದರೂ ಕೂಡ ಅವರ ಫಲಗಳನ್ನು ಭದ್ರವಾಗಿ ಭದ್ರಪರಿಸುವಂಥ ಕೋಲ್ಡ್ ಸ್ಟೋರೇಜ್ ಗೋಡೌನ್ಸ್ ಬೇಕು, ಲಾಜಿಸ್ಟಿಕ್ಸ್ ಬೇಕು, ಇಂಡಸ್ಟ್ರೀಸ್ ಬೇಕು. ಬರೀ ರೋಡ್ ವರ್ಕ, ಇನ್ನೊಂದು ಮುನ್ಸಿಪಾಲಿಟಿ ವರ್ಕ, ನರೇಗಾ ವರ್ಕ, ಅದರಲ್ಲಿ 30% 20% 15% ಕಮಿಷನ್ಗೋಸ್ಕರ ಕೆಲಸಗಳು ಮಾಡಿಕೊಂಡು ಅದು ರಾಜಕಾರಣ ಮಾಡುವಂಥ ವಿಚಾರಗಳಲ್ಲ. ಇದು ಗವರ್ನಮೆಂಟ್ ವರ್ಕ್ಸ್ ಬಿಟ್ಟು ಪ್ರೈವೇಟ್ ಟೈಪ್ಸ್ ಮಾಡಿ ಅಗ್ರಿಕಲ್ಚರಲ್ಲಿ ಕೂಡ ರೈತರಿಗೆ ನೆರವಾಗಿ ಇಂಡಸ್ಟ್ರೀಸ್ ತರಬೇಕು. ಕೆ ಜಿ ಎಫ್ ಕ್ಷೇತ್ರದಲ್ಲಿ ಯಾವ ರೀತಿ ರೆವಲ್ಯೂಷನ್ ತರಬೇಕು ಅಂತಂದರೆ, ಇನ್ನೂ ಮಿಕ್ಕಿದಂಥ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದೇ ರೀತಿ ಇಂಡಸ್ಟ್ರೀಸ್ ಬರಬೇಕು. ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ಸಪೋರ್ಟ್ ಆಗುವಂಥ ಕಾರ್ಯವೈಖರಿ ನಾವು ಕೂಡ ತಗೋಬೇಕು ಅನ್ನೋ ಒಂದು ಬೇರೆ ಕ್ಷೇತ್ರದಲ್ಲಿ ಕೂಡ ಯೋಚನೆ ಮಾಡಬೇಕು ಅಂತ ಒಂದು ಪ್ರಣಾಳಿಕೆ ಇಟ್ಕೊಂಡಿದ್ದೀವಿ. ಅಂಥ ಒಂದು ಪ್ರಯತ್ನಗಳು ನಡೆಸ್ತೀವಿ. ಅಂಥ ಒಂದು ಪರಿಶ್ರಮಗಳು ಅಂದರೆ ಇದು ಇಂಡಸ್ಟ್ರೀಸ್ ನಾವು ತರೋದಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಜನಬೆಂಬಲ ಕೂಡ ನನಗೆ ಪೂರ್ತಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಂಥ ಹೆಚ್ಚಾಗಿದೆ. ಇದಕ್ಕೆ ಇದೇ ರೀತಿ ನಾವು ಮುಂದುವರಿಸ್ತೀವಿ. ಎಲೆಕ್ಷನ್ ಮುಂಚೆನೇ ನಾವು ಇಲ್ಲಿ ಇಂಡಸ್ಟ್ರೀಸ್ ಆಗಬೇಕು ಅಂತ ಕೂಡ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಪ್ರಿಯಾರಿಟಿ ಈಸ್ ಟು ಪ್ರೊಟೆಕ್ಟ್ ದಿ ಫಾರ್ಮರ್ ಆ್ಯಂಡ್ ಟು ಸಪೋರ್ಟ್ ದಿ ಯಂಗ್ಸ್ಟರ್ ಹೂ ಈಸ್ ಟ್ರಾವೆಲಿಂಗ್ ಅರ್ನಿಂಗ್ ದೇರ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್. ಅದು ಇಲ್ಲೇ ಅವರಿಗೆ ದೈನಂದಿನ ಜೀವನಕ್ಕೆ ಬೇಕಾಗಿರುವಂಥ ಜೀವನ ವೃತ್ತಿ ಕೆ ಜಿ ಎಫ್ ಅಲ್ಲೇ ಸಿಗಬೇಕು. ರೈತರು ಇಲ್ಲಿ ವಲಸೆ ಹೋಗಿ ಇನ್ನೊಂದು ಕಡೆ ಬೇಡುವಂಥ ಪರಿಸ್ಥಿತಿ ಹೋಗ್ಲಾಡಿಸ್ಬೇಕು. ಈ ರೈತರ ವಿಚಾರ, ಈ ಯಂಗ್ಸ್ಟರ್ಸ್ಗೆ, ಈ ಟ್ರಾವೆಲರ್ಸ್, 30,000 ಎವ್ರಿ ಡೇ ದೇ ಆರ್ ಟ್ರಾವೆಲಿಂಗ್, ಫಾರ್ ಆಲ್ ದೀಸ್ ಪೀಪಲ್ ವಿ ನೀಡ್ ಟು ಪ್ರೊವೈಡ್ ಲೋಕಲಿ ದಿ ವರ್ಕ್ ಲೋಕಲಿ ದಿ ಫುಡ್ ಲೋಕಲಿ ದಿ ಸ್ಟೆಬಿಲಿಟಿ. ದಟ್ ಈಸ್ ದ ಗೋಲ್. The later on, all these elections, all these things will come, go every time, and as usual, it will go off. ಪ್ರಜಾದರಣೆ ಇರೋ ಪ್ರತಿ ವ್ಯಕ್ತಿಗೂ ಕೂಡ ಅವರು ಬೆಂಬಲ ಸೂಚಿಸಲಿ, ಪ್ರಯೋಜನ ಆಗುವ ಕೆಲಸ ಮಾಡೋರ ಪ್ರತಿಯೊಬ್ಬರ ಕೈಯೂ ಅವರೆಲ್ಲ ಹಿಡೀಲಿ ಅಂತ ನಾನು ಕೂಡ. ಯಾರಾದರೂ ಬಂದು ಮಾಡ್ತೀವಿ ಅಂದರೆ ಯಾರು ಬೇಡ ಅಂತಾರೆ ಸರ್? ಲೋಕಲ್ ಅದಕ್ಕೆ ನಾನ್ ಲೋಕಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಲೋಕಲ್ ಇಲ್ಲ, ಲೋಕಲ್ ಇದ್ರು ಕೂಡ ಮಾಡಬಾರ್ದು ಅಂತ ಏನಿಲ್ಲ. ಲೋಕಲ್ ಆಗಿದ್ದು ಮಾಡಿಲ್ಲ ಅಂತ ಮಾಡ್ಲಿ, ಅವ್ರಿಗೂ ಬೆಂಬಲ ಕೊಡ್ತೀವಿ. ಈಗ ನಾವೇನು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡ್ತೀವಿ. ಅದು ಟರ್ಮಿನಾಲಜಿ ಹೇಗಿದೆ ಅಂದರೆ, ನಾನು ಲೋಕಲ್ ನನಗೆ ಓಟ್ ಹಾಕಿ ನನಗೆ ಗೆಲ್ಲಿಸಿ ನಾನು ನೋಡ್ಕೊತೀನಿ, ಅದಿಲ್ಲ ಬೇಕಾಗಿರೋದು. ನೀವು ಇದು ಹುಟ್ಟಿದಾಗಿಂದನೂ ಲೋಕಲಾಗೇ ಇದ್ದೀರಿ, ಹುಟ್ಟಿದಾಗಿಂದ ಏನು ಮಾಡಿದಿರಿ ಲೋಕಲಾಗಿ? ನಾವು ಲೋಕಲ್ ವ್ಯತಿರೇಕಿಸ್ತಾ ಇಲ್ಲ, ಆದರೆ ಬದುಕು ಪದ್ಧತಿನಲ್ಲಿ ಬೇರೆ ಬೇರೆ ಇದೆ. ಈಗ ನಾವೆಲ್ಲ ಏನಕ್ಕೆ ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಿನವರು ಬೇರೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಏನಕ್ಕೆ ಹೇಳಿ? ಪ್ರಮೋಟ್ ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾರೆ ಲೈಫ್ ಸ್ಟೈಲ್ನ. ಇಲ್ಲಿದ್ದವ್ರಿಗೂ ಕೂಡ ಅದೇ ಆಗಬೇಕಾಗಿರೋದು. ಅಂದರೆ ಹೊರಗನವರೆಲ್ಲ ಬರಬೇಕು ಅಂತಲ್ಲ, ಇಲ್ಲಿದ್ದವರು ಕೂಡ ಮಾಡಿದ್ರು ಕೂಡ ಅವ್ರು ಕೈ ಹಿಡಿತಾರೆ. ಏನು ನನಗೇನು ಅವ್ರೇನು ಬಾಂಡ್ ಬರ್ಕೊಟ್ಟಿದ್ದಾರೆ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ? ಒಳ್ಳೆ ಕೆಲಸ ಮಾಡಿದ್ರೆ ಕೈ ಹಿಡಿತಾರೆ, ಇಲ್ಲ ಅಂತಂದರೆ ದಾರಿ ತೋರಿಸ್ತಾರೆ. ಈಗ ಮುಂದೆ ಎಲ್ಲ ಮಾಡಿದ ಕೆಲಸನೇ ಅವ್ರು ಅದೇ. ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದವ್ರನ್ನ ಈ ಮನೆಗೆ ಕಳಿಸಿಲ್ವಾ? ಈಗ 5 ವರ್ಷದ ಆಡಳಿತ ನೋಡಿ ಮನೆಗೆ ಕಳಿಸೋ ಪ್ರಯತ್ನದಲ್ಲಿದ್ದಾರೆ ಅವರು.
ನಂದಲ್ಲದ ಪ್ರಯತ್ನ ಅವ್ರದ್ದು. ದಯಮಾಡಿ ಇದನ್ನು ಮತ್ತೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ಇಲ್ಲ, ನಾ ಯಾವ ಲೀಡರ್ಗೂ ವ್ಯತಿರೇಕವಾಗಿ ಇಲ್ಲಿ ಬಂದಿಲ್ಲ, ಜನಪರವಾಗಿ ನಾನು ಇಲ್ಲಿ ಬಂದೆ. ಡೆವಲಪ್ಮೆಂಟ್ ವಿತ್ ದಿ ರೆವಿನ್ಯೂ ಟು ಎವ್ರಿ ಫ್ಯಾಮಿಲಿ ಆ್ಯಂಡ್ ಎಸ್ಟಾಬ್ಲಿಷ್ ಪೀಸ್ ಇನ್ ದಿ ಫ್ಯಾಮಿಲಿ, ಪ್ರೊವೈಡ್ ದಿ ವರ್ಕ್, ಲೀಡ್ ದ ಫ್ಯಾಮಿಲಿ. ಇದರ ನಂತರ ಬರೋದು ಅಧಿಕಾರ, ಅಧಿಕಾರದಿಂದ ಬರುವಂಥ ಇನ್ನು ಬೇರೆ ಬೇರೆ ಏನಿರ್ತವೆ ಅದು ನೀವು ನೀವು ಹೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದೀವಿ, ಅದೆಲ್ಲ ನಿಮಗೆ ಗೊತ್ತಿದೆ ಚೆನ್ನಾಗಿ. ಇದು ನೋಡಿ ನಿಮಗೆ ಗೊತ್ತಿದೆ, ನಮ್ಮ ಗಲ್ಲಿನಲ್ಲಿ ಒಂದು ಹೊಸ ನಾಯಿ ಬಂದರೆ ನಾಲ್ಕು ನಾಯಿ ಓಡಿಸ್ಕೊಂಡು ಹೋಗ್ತವೆ ಅವನು ಓಡಿಸೋದಕ್ಕೆ, ಯಾಕೆ ಹೇಳಿ ನಮ್ಗೆ ಸಿಗೋ ಫುಡ್ ಇಲ್ಲಿ ಅದು ತಿನ್ಬಿಡುತ್ತೇನಂತ. ಅರ್ಥ ಆಯ್ತಲ್ಲ. ಅದೇ ರೀತಿ ಇಲ್ಲಿ ನಾಯಕರು ಏನು ಮಾಡ್ತಾ ಇದ್ರು, ಯಾರು ದಿಕ್ಕು ದರಿ ಇಲ್ಲ, ಕೇಳೋರಿಲ್ಲ, ಏನೋ ಒಂದು ಹೊಸ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಲೈಟ್ ಇರಲಿಲ್ಲ, ಟಾರ್ಚ್ ಇರಲಿಲ್ಲ. ಈಗ ಬಂದಾಗ ಇದೇನೋ ಲೈಟ್ ಕಾಣಿಸ್ದಂಗಿದೆಯಲ್ಲ, ಎಲ್ಲರೂ ಕೂಡ ಆ ಕಡೆ ತಿರುಗ್ತಾ ಇದಾರಲ್ಲ, ನಮ್ಮ ಬಲವಣಿಗೆ ನಮ್ಮ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವಲ್ಲ, ನಮ್ಮ ಚೇರ್ ಹೋಗುತ್ತಲ್ಲ, ನಮ್ಮ ಪದವಿಗೆ ಹೋಗುತ್ತಲ್ಲ, ನಾನು ಬೀಳ್ತೀನಲ್ಲ ಅನ್ನೋ ಭಯ. ನಾನು ಅದನ್ನು ಕಿತ್ಕೊಳ್ಳೋಕೆ ಬಂದಿಲ್ಲ, ಜನರು ಎಲ್ಲಿ ಕಿತ್ತು ಬಿಸಾಕ್ತಾರೋ ಅನ್ನೋ ಒಂದು ಭಯ ಅವರಲ್ಲಿ ಬಂದಿರ್ಬೋದು. ನನಗೂ ಕೂಡ ಹೇಳಿದ್ರು, ನಾನು ಒಂದು ಪತ್ರಕರ್ತನ ಮಾತಾಡ್ತಾ ಇದ್ದೀನಿ, ನೀವಲ್ಲಿ ಏನು ಮಾಡ್ತಾ ಇರೋದು ಅಂತ. ನಾವು ಪತ್ರಕರ್ತ ಮಿತ್ರರು ಮಾತಾಡ್ತಾ ಇದ್ರು ಅಂತ ಅಂದ್ಕೊಂಡು ನಾವು ಸಮಾಧಾನ ಹೇಳಿದ್ವಿ ಅವರಿಗೆ, ಏನು ನೀವೇನು ಸರ್ವಿಸ್ ಮಾಡ್ತಾ ಇದ್ದೀರಿ, ಬಡವರಿಗೆ ಕಿಟ್ ಕೊಡ್ತಾ ಇದ್ದೀವಿ, ಇದೆಲ್ಲ ಕೊಡ್ತಾ ಇದ್ದೀನಿ ಸರ್, ಯಾವಾಗಿಂದ ಇವಾಗಿಂದ ಮಾಡ್ತಾ ಇದ್ದೀನಿ ಸರ್. ಅನಂತರ ನೋಡಿದ್ರೆ ಇವರು, ಮತ್ತೆ ನಾನು ಮಾಡೋ ಸರ್ವಿಸ್ ನಿಮಗೆ ಆತಂಕ ಆಗ್ತಾ ಇದೆಯಾ? ನಾನು ನೀವು ಕೊಟ್ಟಿದ್ರಿ, ನೀವು ಸರ್ವಿಸ್ ಮಾಡಿ, ನೀವಿನ್ನೂ ಹೆಚ್ಚಿಗೆ ಮಾಡಿ, ನೀವಿನ್ನೂ ಹೆಚ್ಚಿಗೆ ಮಾಡಿ. ನಾನು 10 ರೂಪಾಯಿ ಮಾಡಿದ್ರೆ ನೀವು 1000 ರೂಪಾಯಿ ಮಾಡಿ. ಬೆಂಬಲ ನಿನಗೆ ಇದೆ, ಬೆಂಬಲ ಅವ್ರಿಗೆ ಇದೆ, ಅವರೇ ಎಮ್ ಎಲ್ ಎ ಆಗಲಿ, ನನಗೆ ಅದೇನು ತೊಂದರೆ ಇಲ್ಲ, ನನ್ನ ತಕರಾರೇ ಇಲ್ಲ. ನಾನು ಮಾಡಿದ್ರೇ ನಾನು ಆಗಬೇಕು ಅಂದರೆ ಅದು ಹೆಂಗಾಗತ್ತೆ? ಅದು ಇನ್ನು ಮಾಡಿಲ್ಲವಲ್ಲ ಎಲ್ಲೂ ಹೋಗುತ್ತನೋ ಭಯ ಏನಾದರೂ ಕಾಡಿರ್ಬೋದೇನೋ. ಅದು ಆ ರೀತಿ ನನಗೂ ಕೂಡ ಪ್ರಚೋದನೆ ಮಾಡಿದ್ರು, ಪ್ರಯತ್ನಗಳು ನಡೆಸ್ತಾ ಇದ್ದಾರೆ, ಅವರಿಗೆ ಮನಸ್ಸಲ್ಲಿ ಭಯ ಬಂದಿರ್ಬೋದು, ಅದು ನನ್ನಿಂದ ಬಂದಿರ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ಜನ ಎಲ್ಲಿ ಹೋಗ್ಬಿಡ್ತಾರನ್ನೋ ಭಯದಿಂದ. ನಿಜ, ನಾನು ಫುಡ್ ಕಿಟ್ ಕೊಡ್ತೀನಿ ಅಂತ ಹೇಳಿ ಸಾಧಾರಣ ಒಂದು 20 ದಿನ ಆಗೋಯಿತು. ಅನಂತರ ಅವರು ನನಗೆ ಒಂದು ಮಾತು ಹೇಳಿದ್ರು, ನೋಡಿ ನೀವು ಅಲ್ಲಿ ಹೋಗಿದ್ದೀರಿ ಹೊಸದಾಗಿ, ಸರ್ವಿಸ್ ಮಾಡ್ತೀವಿ ಅಂತ ಇದ್ದೀರಿ, ದನ್ ಎಲ್ಲ ನಿಮ್ಮ ಪರ್ವ್ಯೂನಲ್ಲಿ ಏನೆಲ್ಲ ನೀವು ಸಪೋರ್ಟ್ ಮಾಡಬೇಕಂತಿದ್ದೀರೋ ಮಾಡಿ, ಆದರೆ ಒಂದು 10-15 ದಿನ ತಡೆ ಮಾಡಿ ಅಂತ ಹೇಳಿದ್ರು. ಕಾರಣ ಕೇಳ್ಬೋದಾ ಅಂತ ನಾನು ಹೇಳಿದ್ದೀನಿ. ಅದು ಕೆಲವೊಂದು ವಿಚಾರಗಳಿದೆ, ನಮ್ಮ ಒಂದು ಪರಿಸ್ಥಿತಿಗಳು ಅಷ್ಟು ಡೀಟೇಲ್ಡಾಗಿ ನಿಮ್ಗೆ ಹೇಳೋಕ್ಕಾಗಲ್ಲ, ನೀವು ಒಂದು 10-15 ದಿನ ತಡೆ ಮಾಡಿ ಮುಂದುವರಿಸಿ ಅಂತ ಹೇಳಿದ್ರು. ಆಯಿತು ಸರ್, ಅದೇ ರೀತಿ ಅಂತ ಹೇಳಿ ಸ್ವಲ್ಪ ತಡೆ ಮಾಡಿದ್ದೀನಿ, ಆದರೆ ಕೊಟ್ಟಿದ್ದ ಮಾತಂತೂ ಈಡೇರಿಸ್ತೀವಿ, ಎಲ್ಲ ರೆಡಿ ಆಗಿದೆ, ಡಿಸ್ಟ್ರಿಬ್ಯೂಷನ್ಗೆ ರೆಡಿ. ಇನ್ನು ಯಾರು ಸರ್ ಹತ್ರ ಹೇಳಿದ್ರು ಅದನ್ನು? ಅದು ರಾಜಕೀಯ ಒಳಗಿನ ವಿಚಾರಗಳಾಗ್ತವೆ, ಹೆಸರುಗಳು ನಾವು ಅದು ಹೊರತಂದರೆ ಅದು ನನಗೆ ನಾನು ಕೊಟ್ಟಿದ್ದಂಥ ಮಾತಿಗೆ ಧಕ್ಕೆ ತಂದಂಗೆ ಆಗುತ್ತೆ. ಅದು ನಾನು ಆ ರೀತಿ ಭ್ರಷ್ಟ ಕೆಲಸಗಳು ಮಾಡಬಾರ್ದು. ನನ್ನಲ್ಲಿ ಶಕ್ತಿ ಇದ್ದರೆ ನಾನು ಮಾಡಬೇಕು, ಇಲ್ಲ ಅಂದರೆ ಮುಚ್ಕೊಂಡಿರಬೇಕು, ಅದನ್ನೇ ಮಾಡ್ತೀನಿ. ಅದಕ್ಕೆ ನಾನು ಸಿದ್ಧನಾಗಿ ಅಂತ 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 ನೀವು ಒತ್ತಡ ಬಂದಾಗ ನೀವು ವಾಪಸ್ ಆಗುವಂತಹ ಮಾತು ಪ್ರಶ್ನೆಯೇ ಇಲ್ವಾ ಜನರ ಸೇವೆಯಿಂದ? ಸರ್, ಈಗ ಒಂದಂತೂ ಹೇಳ್ತಾ ಇದ್ದೀನಿ, ಈಗನ್ನ ಒಂದು ನಾನು ಬಂದು 25 ದಿನವೇ ಆಗಿತ್ತು, ಈ ಬೆಳವಣಿಗೆಗಳು ನೋಡಿನೇ ಅವ್ರು ತಡ್ಕೊಳಕ್ಕಾಗ್ತಾ ಇಲ್ಲ. ಲೀಡರ್ಸ್ ಕರೆಯೋದು, ಏ ಅವ್ನು ಸರಿ ಇಲ್ಲ ರೀ, ಯಾಕ್ರಿ ಅಲ್ಲಿ ಹೋಗ್ತೀರಿ, ಬರ್ರಿ ಅಂತ ಕರೆಯೋದು, ಇಲ್ಲ ಅವ್ರು ಮಾಡಲ್ಲ ಅನ್ನೋದು, ಇಲ್ಲ ನನಗೆ ಬೇರೆ ರೀತಿ ಒತ್ತಡ ತರೋದು, ಯಾವುದೋ ಮಿನಿಸ್ಟ್ರಿಂದ ಫೋನ್ ಮಾಡಿಸೋದು ಅಥವಾ ಯಾವುದೋ ಸೀನಿಯರ್ ಲೀಡರಿಂದ ಫೋನ್ ಮಾಡಿಸೋದು, ಇವೆಲ್ಲ ನಡೀತಾ ಇರೋ ಕಾರಣ ಏನು ಅಂತಂದರೆ, ಇವರಲ್ಲಿ ಹೋಗಿ ನೆಲೆ ಊರಬಾರದು, ನಾಯಕನಾಗಿ ಬೆಳೀಬಾರ್ದು, ಜನರಿಗೆ ಅವರು ಸಹವಾಸ ಸಂಬಂಧ ಬೆಳೆಸಿದ್ರೆ ನಮ್ಮ ಸರ್ವೈವಲ್ಗೆ ಅದು ಪ್ರಶ್ನೆ ಬರುತ್ತೆ, ಮುಂದಿನ ದಿನಗಳಲ್ಲಿ ಇದು ನಮಗೆ ಕಷ್ಟ ಆಗುತ್ತೆ ಅನ್ನೋದೊಂದು ಗ್ರಹಿಸಿದ್ದಾರೆ, ಅವರು ಅಡ್ವಾನ್ಸ್ ಆಗಿ ತಿಳ್ಕೊಂಬಿಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲೇ ಕಟ್ ಮಾಡಿಬಿಟ್ರೆ ಮುಗಿದೋಯ್ತು ಅಂತ ಒಂದು ಪ್ರಯತ್ನ ನಡೆಸಿದರು. ಬಟ್ ನಾವಂತೂ ತೀರ್ಮಾನ ಮಾಡಿದ್ದೀವಿ, ನಾವು ಮಾತು ಕೊಟ್ಟಿದ್ವಿ, ನಾವು ಹಿಂದೆ ಹೋಗಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಕಡೆ ಪಕ್ಷ ಇಂಡಿಪೆಂಡೆಂಟ್ ಆಗಾದರೂ ಕಂಟೆಸ್ಟ್ ಮಾಡ್ತೀವಿ, ಬಿಟ್ಟರೆ ನಾವು ಯಾವ ಪಕ್ಷಕ್ಕೆ ಬೆಂಬಲ ಬೇಕು ಅಂತ ಕೇಳ್ಕೊಳ್ತೇವೆ. ಅದು ಜನದ ವಿಶ್ವಾಸ ಪಬ್ಲಿಕ್ ಹೇಳಬೇಕು, ಸರ್ ನೀವು ಈ ಪಕ್ಷದಿಂದ ರೆಪ್ರೆಸೆಂಟ್ ಮಾಡಿ ನಮಗೆ ಆ ಪಕ್ಷ ಒಳ್ಳೇದಾಗತ್ತೆ, ಅವರ ಸಿದ್ಧಾಂತ ಸರಿ ಇದೆ, ಜನಕ್ಕೆ ಹಿತಕರವಾಗಿ ಅವ್ರ ಕಾರ್ಯಕಲಾಪಗಳು ಇದೆ, ಆ ರೀತಿ ಮುಂದುವರ್ಸೋಣ ಅಂತಂದ್ರೆ ಮುಂದುವರ್ಸೋಣ. ಇಲ್ಲ ಸರ್, ಇದು ಕೋಮವಾದದ್ದು ಅಥವಾ ಇದು ಪಕ್ಷ ಯಾವುದೋ ಮೈನಾರಿಟಿನ ಬಳಸ್ಕೊಳ್ಳೋ ಪಕ್ಷ ಅಥವಾ ಇನ್ನೊಂದು ಪಕ್ಷ ರೈತರ ಪಕ್ಷ ಅಂತ ಹೇಳ್ತಾ ಇದ್ದಾರೆ, ಅದೇನು ಮಾಡಿಲ್ಲ ಅಂತ ಯಾವುದು ತೀರ್ಮಾನ ಅವ್ರು ತಗೊಳ್ಬೇಕು. ರೈತರ ಪಕ್ಷ ಅಂತಾರೋ ಇನ್ನೊಂದು ಅಂತಾರೋ, ಅವ್ರು ಹೇಳಿದ ಅವರು ಅವ್ರ ಡಿಸಿಷನೇ ನನ್ನ ಡಿಸಿಷನ್. ನಾಳೆ ನೀವು
ಬೇಡ ಸರ್, ನಾವು ಬಿಸ್ನೆಸ್ಸೇ ಮಾಡ್ಕೊಂಡಿರೋಣ, ರೈತರು ನೀವು ಜೊತೆ ನಾವು ನೀವು ಒಂದು ವಿಶ್ವಾಸದಲ್ಲಿ ಇರೋಣ ಅಂತಂದ್ರು ಕೂಡ ನಾವು ಅದಕ್ಕೆ ಸಿದ್ಧವಾಗಿದ್ದೀನಿ. ನಾನು ಬರೀ ಎಲೆಕ್ಷನ್, ನಾಳೇನು ಎಲೆಕ್ಷನ್ ಇಲ್ಲ, ಅದಕ್ಕೋಸ್ಕರ ಬಂದು ನಾನೇನು ಇಲ್ಲಿ ಸರ್ವಿಸ್ ಮಾಡ್ತಾ ಇಲ್ಲ. ಒಂದು ಪ್ರಯತ್ನ ಮಾಡೋಣ, ಒಂದು ಬದಲಾವಣೆ ತರೋಣ, ಯಾವ ರೀತಿ ಜನಕ್ಕೆ ನಾವು ಮಾಡ್ಬೋದು ಅನ್ನೋದು ಒಂದು ಲೈಟ್ ಆಗಿ ತೋರಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ ದ ಥಿಂಗ್ಸ್ ವಿಲ್ ಬಿ ಬಿಫೋರ್ ಎಲೆಕ್ಷನ್, ನಾಟ್ ಆಫ್ಟರ್ ದಿ ಎಲೆಕ್ಷನ್. ಥ್ಯಾಂಕ್ ಯು ಬಾಸ್.